ಮುರುಘಾ ಮಠದಲ್ಲಿ ನಾಲ್ಕೂವರೆ ವರ್ಷದ ಚಿಗುರು ಅನ್ನೋ ಒಂದು ಒಬ್ಬ ಮಗುವನ್ನ ಏನು ಅನಧಿಕೃತವಾಗಿ ಇಟ್ಕೊಂಡಿದ್ದಾರೆ ಅನ್ನೋ ಒಂದು ಕುರಿತಂತೆ ಈಗಾಗಲೇ ದೂರು ಕೂಡ ದಾಖಲಾಗಿದೆ. ಆ ದೂರಿಗೆ ಸಂಬಂಧಪಟ್ಟಂತೆ ಆ ಮಗು ಹೇಗೆ ಮಠಕ್ಕೆ ಸಿಕ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮೊದಲಿಗೆ ಮಗುವನ್ನ ನೋಡಿದಂತಹ ಮುರುಘಾ ಮಠದ ಮುಂದೆ ಒಂದು ಟೀ ಸ್ಟಾಲ್ ನಲ್ಲಿ ವ್ಯಾಪಾರ ಮಾಡ್ತಿರುವಂತಹ ಫೈರೋಸ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಅವ್ರ ಬಳಿ ತುಂಬಾ ಡೀಟೇಲ್ ಆಗಿ ಅಂದ್ರೆ ಮಗು ಹೇಗೆ ಸಿಕ್ತು, ಹೇಗೆ ಕೊಟ್ರು, ಜೊತೆಗೆ ಅಲ್ಲಿ ಒಂದು ಸ್ಫೋಟಕವಾದ ವಿಚಾರ ಕೂಡ ಇದೆ, ಅದನ್ನು ಕೂಡ ಮಾತನಾಡ್ತಾ ಹೋಗ್ತೀನಿ. ಮೊದಲಿಗೆ ಫರೋಸ ಮೇಡಮ್, ಈಗ ಚಿಗುರು ಅನ್ನೋ ಒಂದು ಮಗು ಇತ್ತು, ನೀವು ಆ ಮಗುವನ್ನು ಮೊದಲಿಗೆ ಯಾವಾಗ ನೋಡಿದ್ರಿ, ಯಾವ ಇಯರ್ ಅಲ್ಲಿ ಆ ಮಗು ಸಿಕ್ಕಿದ್ದು ಅಂತ? ಅದು ಡಿಸೆಂಬರ್ ಸಹ, ಅದು ಡಿಸೆಂಬರ್ ತಿಂಗಳು. ಅದು ಬೆಳಗ್ಗೆ ಎಷ್ಟೊತ್ತಿಗೆ ಅವತ್ತು 4 ಗಂಟೆಗೆ ಬಂದು ನಾನೇ ಅಂಗಡಿ ಬಾಗ್ಲು ತೆಗ್ದಿದ್ದು. ಈ ಕಾಂಪೌಂಡ್ ಸ್ವಲ್ಪ ಚಿಕ್ಕದಾಗಿತ್ತು, ಅಳದು ಪಾಪು ಅಳದು ಸೌಂಡ್ ಎಲ್ಲ ಕೇಳಿಸ್ತು ನನಗೆ. ಒಳಗಡೆ ಇರ್ಬೋದು ಪಾಪುಗಳು ಅಂತಂದೇಳಿ, ಅದೇ ಯಾರೋ ಟೂರಿಸ್ಟ್ ಕರ್ಕೊಂಬಂದಿರ್ಬೋದು, ಹಾಲಿಗೋಸ್ಕರ ಅಳ್ತಿರ್ಬೋದು ಅಂತ ನಾನು ಆ ಥರ ತಿಳ್ಕೊಂಡೆ. ಅದು ಮತ್ತೆ 10 ನಿಮಿಷಕ್ಕೆ ಒಂದೊಂದ್ಸರಿ 10 ನಿಮಿಷಕ್ಕೆ ಒಂದೊಂದ್ಸರಿ ಅಳೋದು. ಆಮೇಲೆ ಏನಾತಂದ್ರೆ, ಇದು ಯಾರೋ ಒಬ್ರು ವಾಕ್ ಹೋಗೋರು ಒಳಗಡೆ, ಪಾಪು ಐತೆ ಕಣಮ್ಮ ಇಲ್ಲಿ ಬರ್ರಿ ಅಂತ ಕರೆದ್ರು. ನಾನೇನ್ ಮಾಡ್ದೆ, ಜಲ್ದಿ ಓಡೋದೆ. ಅವ್ರು ಮುಟ್ಲು ಇಲ್ಲ, ಯಾರು ಮುಟ್ಲಿಲ್ಲ ಪಾಪುನ, ನಾನೇ ಜಲ್ದಿ ಮುಟ್ಟಿದ್ದು. ನಾನೇನ್ ಮಾಡ್ದೆ, ಜಲ್ದಿ ಹೋಗ ಪಾಪುನ ನೋಡಿ, ಇದು ಕಿಟ್ಟಲ್ಲಿತ್ತ ಅದು ಆ ಕಡೆ ಈ ಕಡೆ ಎಲ್ಲ ಜಿಪ್ ಎಳ್ದ್ಬಿಟ್ಟು ಹೆಣ್ಣು ಗಂಡು ನೋಡೋಣ ಅಂತಂದೇಳಿ ನೋಡಿದೆ. ಪೇಪರ್ ಇತ್ತು, ಪೇಪರ್ ಫಸ್ಟ್ ಹ್ಯಾಂಡ್ ಹೆಣ್ಣು ಅಂತ ನೋಡಿ ಹಗಿಸೊಂದು ಹಾಕಿದ್ರು ಅಷ್ಟೇ ಅದಕ್ಕೆ. ಆಮೇಲೆ ನಾನೇನ್ ಮಾಡ್ದೆ, ಆ ಪಾಪುನ ಅದು ಪತ್ರ ನೋಡಿದೆ, ಯಾರು ಪತ್ರ ಬರೆದಿಟ್ಟು ಹೋಗಿದಾರಲ್ಲ ಅಂತ. ಅದು ದಯವಿಟ್ಟು ಮುರುಘಾ ಮಠಕ್ಕೆ ಸೇರಿಸ್ಬೇಕು, ಮುರುಘಾ ಮಠಕ್ಕೆ ಕೊಡ್ಬೇಕು ಅಂತ ಅಷ್ಟೇ ನಾನು ಓದಿದ್ದು. ಅಷ್ಟರಲ್ಲಿ ಸೆಕ್ಯೂರಿಟಿ ಬಂದು ಇಸ್ಕೊಂಬಿಟ್ರು ಆ ಪೇಪರ, ಕೊಡ್ರಿ ಇಲ್ಲಿ ಅಂತಂದೇಳಿ. ಅದು ಪೇಪರ್ ಅವ್ರಿಗೆ ಕೊಟ್ಟು ನನ್ನ ಮಗನ ಎತ್ಕೊಂಡು ಇಲ್ಲಿ ಬಂದೆ. ಅದು ಇರುವೆ ಎಲ್ಲ ಮುದುರಿತ್ತು, ಅದು ಗಲೀಜೆಲ್ಲ ಆಗಿತ್ತು. ಅದನ್ನೆಲ್ಲ ಬಿಸಿನೀರು ಮಾಡಿ ಒರೆಸ್ದೆ, ಹಾಲು ಬಿಸಿ ಮಾಡಿನೂ ಕುಡಿಸ್ದೆ, ಕುಡಿಯಿತು. ಸ್ವಲ್ಪ ಸಮಾಧಾನ ಆತ ಪಾಪಗ. ಅವಾಗ ಇತ್ತು ನನ್ನ ಹತ್ರನೇ, ಒಂದು 3/4 ಗಂಟೆ ಹೊತ್ತು ನನ್ನ ಹತ್ರನೇ ಇತ್ತು. ಆಮೇಲೆ ಬೆಳಗಿನ ಜಾವ 5:30 ಅಷ್ಟೊತ್ತಿಗೆ ಕರೆ ಅವರು ಬಂದ್ರು, ಸೆಕ್ಯೂರಿಟಿನೂ ಒಂದು ಹುಡುಗ ಬಂತು. ಅವ್ರು ಬಂದ್ಬಿಟ್ಟು ಏನ್ ಮಾಡಿದ್ರು, ಏ ಪಾಪುನ ಸ್ವಾಮಿಯರ್ ಕೇಳ್ತಾ ಇದ್ದಾರೆ, ಕೊಡ್ಬೇಕಂತ ಕೊಡ್ರಿ ಅಂತಂದೇಳಿ ಎತ್ಕೊಂಡು ಹೋದ್ರು. ಒಳಗಡೆ ಎತ್ಕೊಂಡು ಹೋಗಿದ್ ಪಾಪು ಇವತ್ತವರೆಗೂ ಹೊರಗಡೆ ಅಂದ್ರೆ ಅಡ್ಡಾಡ್ತಾ ಇದೆ, ಚೆನ್ನಾಗಿ ನೋಡ್ಕೊಂತ ಇದ್ದಾರೆ. ಅದಾದ 1 ಗಂಟೆಗೆ ನಮ್ಮೂರವರೆಲ್ಲ ಬಂದ್ರು, ನಮ್ದಿಲ್ಲೇ ಎಂ ಕೆ ಹಟ್ಟಿ ಅಂತಂದೇಳಿ, ಅವರೆಲ್ಲ ಬಂದು ಒಂದು 7-8 ಜನ ಪಾಪ ಕೊಟ್ಬಿಟ್ಟೆನಕ್ಕ ನೀನು ಅಂತಂದ್ರು. ಹ್ಞೂ ಕೊಟ್ಬಿಟ್ಟೆ ಅಂತಂದಕ್ಕೆ, ಅವ್ರು ತಾಣೋಗಿ ನಾವು ಕೇಳ್ತೀವಕ್ಕ ಕೊಟ್ರೆ ನಾವೇ ತಾಣೋಗ್ತೀವಿ ಅಂತಂದ್ರು. ನಾನೇ ಇದು ಇಟ್ಕೊಂತೀನಿ ಅಂದ್ರೆ ನನಗೂ ಕೊಡ್ಲಿಲ್ಲ, ಕೇಳೋಗ್ರಿ ನೋಡೋಣ ಅಂತಂದ್ರೆ. ಅವ್ರು ತಾಣೋ ಹೋಗಿ ಒಳಗಡೆ ಕೇಳಿದ್ದಾರೆ, ಅವ್ರು ಅದಕ್ಕೆ ಏನಾದರೂ ಆಸ್ತಿ ಇದ್ರೆ, ಮನೆಯೋ ಅಥವಾ ಜಮೀನೋ ಇದ್ರೆ ಬರೀರಿ ಅಂತ ಹೇಳಿದ್ರಂತೆ. ಅವರು ಸುಮ್ಮನೆ ಅದೇ ಬಂದಿದ್ದಾರೆ, ಏನು ಮಾತಾಡಿಲ್ಲ. ಅವಾಗಲಿಂದ ಆ ಪಾಪನ ನೋಡಿದಾರೆಲ್ಲ ಮುದ್ದಾಡೋರು, ಒಳಗಡೆ ಎಷ್ಟು ಚೆನ್ನಾಗೈತೆ ಇಟ್ಕೊಂಡಿದ್ದಾರೆ, ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅಂತಂದೇಳಿ. ಚೆನ್ನಾಗೇ ಐತೆ ಪಾಪು, ಒಟ್ಟು ಐತೆ ಒಳಗಡೆ. ಈಗ ಮಗು ಸಿಕ್ಕಿದ್ದು ಓಕೆ, ಈಗ ಅದಕ್ಕೆ ಸಂಬಂಧಪಟ್ಟಂಗೆ ಕಂಪ್ಲೇಂಟ್ ಕೂಡ ಆಗಿದೆ, ಅಂದ್ರೆ ಮಗು ಅನಧಿಕೃತವಾಗಿ ಇಟ್ಕೊಂಡಿದ್ದಾರೆ ಅಂತೇಳಿ. ಇಲ್ಲಿ ಪ್ರಮುಖವಾಗಿ ಇರುವಂತ ಅಂಶ ಅಂದ್ರೆ ಆ ಲೆಟರ್. ಆ ಲೆಟರ್ ಅನ್ನ ನೋಡಿರೋರು ನೀವೊಬ್ರೆ, ಮಠದಲ್ಲಿ ಆ ಲೆಟರ್ ಹೋಗಿರ್ಬೋದು, ಆದ್ರೆ ಆ ಲೆಟರ್ ನೋಡಿರೋರು ನೀವೊಬ್ರೆ. ನಿಜಕ್ಕೂ ಆ ಲೆಟರ್ ಅಲ್ಲಿ ಏನ್ ಬರ್ದಿದ್ರು ಅಂದ್ರೆ, ಶಿವಮೂರ್ತಿ ಶರಣರಿಗೆ ನೇರವಾಗಿ ಕೊಡಿ ಅಂತ ಬರ್ದಿದ್ರ, ಅಥವಾ ಎಷ್ಟು ಏನ್ ಕಂಟೆಂಟ್ ಇತ್ತು ಅಂದ್ರೆ, ಅದು ವಿಚಾರ ಏನಿತ್ತು ಅದರಲ್ಲಿ ಅಂತ? ಸರ್, ನಾನು 2 ಲೈನ್ ಓದಿದ್ದು, ನಾನು ಕನ್ನಡದಲ್ಲೇ ನಾನು ಓದಿದ್ದು, ಕನ್ನಡದಲ್ಲೇ ಬರ್ದಿಟ್ಟಿದ್ದು. ದಯವಿಟ್ಟು ಮಠಕ್ಕೆ ಸೇರಿಸ್ಬೇಕು, ಇದು ಮಠಕ್ಕೆ ಕೊಡ್ಬೇಕು, ಅವ 2 ಲೈನ್ ನಾನು ಓದಿದ್ದು. ಅಷ್ಟೇ ಬಂದು ಸೆಕ್ಯೂರಿಟಿ ಇಸ್ಕೊಂಡು ಹೋಗ್ಬಿಟ್ರಲ್ಲ, ಆ ಸೆಕ್ಯೂರಿಟಿ ಇಲ್ಲ ಸರ್ ಇರ್ತೀರ ನಾನು ಹೇಳಿಸ್ತಿದ್ದೆ. ಆ ಸೆಕ್ಯೂರಿಟಿ ಅವಾಗಲೇ ಬಿಟ್ಟೋದ್ರು ಅವ್ರು ಪಾಪ, ಒಂದು 2-3 ತಿಂಗಳಿಗೆ ಬಿಟ್ಟೋದ್ರು. ಅವ್ರದ್ದು ಇದಂತಲ್ಲ, ಏನೋ ಅಂತಾರಲ್ಲ ಅವ್ರದ್ದು ಬ್ಯಾಚ್ ಏನೋ ಏನೋ ಅಂತಾರೆ. ಅವ್ರು ಬೆಂಗಳೂರಲ್ಲಿ ಬಂದು ಇವಾಗ ಸೇರ್ಕೊಂಡಿರೋದು. ಅವ್ರು ಹೋದ್ರು, ಅವ್ರು ಎಲ್ಲೇ ಇದಾರಂತ ಗೊತ್ತಿಲ್ಲ ಪಾಪ. ಅವ್ರು ತಾಣೋಗಿ ಪಾಪನ ಒಳಗಡೆ ಕೊಟ್ಟು ಇದ್ರು 1-5 ತಿಂಗಳು. ಅವ್ರು ಬಿಡಿಸಿದ್ರು ಅವ್ರಿಗೆ ಕೆಲಸನ, ಬೇರೆ ಬ್ರಾಂಚ್ನವ್ರು ಬಂದು ಮಾಡ್ತಾ ಇರೋದಲ್ಲಿ. ಎಷ್ಟು ಪುಟ್ಟದ್ದು ಲೆಟ್ರು? 2 ಲೈನ್ ಬರ್ದಿದ್ದು ಅಥವಾ ಸ್ವಲ್ಪ ದೊಡ್ಡದಿತ್ತು ಲೆಟ್ರು? ಅದು ದೊಡ್ಡದಿತ್ತು ಲೆಟ್ರು. ಅದ್ರಲ್ಲಿ ಮುಂದಕ್ಕೆ ಏನ್ ಬರ್ದಿತ್ತು ಅಂತ ಗೊತ್ತಿಲ್ಲ, ಒಟ್ಟು ಅದು ಮಾತ್ರ 2 ಲೈನ್ ಮಾತ್ರ ನಾನು ಓದಿದ್ ನಿಜ. ಅದು ಮಠಕ್ಕೆ ಕೊಡ್ಬೇಕಂತ, ಮಠಕ್ಕೆ ಅಂದ್ರೆ ಮಠಕ್ಕೆ ಅದನ್ನ ಮಗುನ ಕೊಡ್ಬೇಕು ಅಂತ ಬರ್ದಿದ್ರು. ಮಠಕ್ಕೆ ಕೊಡ್ಬೇಕು ಅಂತ ಇದ್ದಿದ್ಕೆ ಅದಕ್ಕೆ ಆ ಮಠದವ್ರು ಬಂದು ಇಸ್ಕೊಂಡು ಹೋದ್ರು. ಇಲ್ಲ ಅಂದ್ರೆ ಇಲ್ಲಿ ಯಾರಾದ್ರೂ ಸಾಕೋಣ ಪಾಪುನ, ಅದು ನಾವೇನ್ ತಿಳ್ಕೊಂಡ್ವಿ, ಸೇಫ್ ಆಗಿರುತ್ತೆ, ಒಳ್ಳೆ ಚೆನ್ನಾಗಿ ಓದಿಸ್ತಾರೆ. ಬಡವರು ಆದ್ರೆ ಅವ್ರಿಗೆ ಎಲ್ಲ ಇದು ಅವೆಲ್ಲ ಹೈಟೆಕ್ ಸ್ಕೂಲ್ಗಳು ಕಾಲೇಜ್ಗಳು ಎಲ್ಲ ಇದಾವಲ್ಲ, ಹಂಗಾಗಿ ಬಿಡ್ರಿ ಅಲ್ಲೇ ಇರ್ಲಿ ಅಂತಂದೇಳಿ ನಾವು ಎಲ್ಲ ಸುಮ್ನೆ ಆದ್ವಿ. ಆಮೇಲೆ ಇರ್ಲಿ ಬಿಡಿ, ಒಳಗಡೆನೆ ಚೆನ್ನಾಗಿ ಬೆಳಿತಾಳೆ ಚಿಗುರು ಅಂತಂದೇಳಿ. ಅಂದ್ರೆ ಚೆನ್ನಾಗಿ ನೋಡ್ಕೊಂತ ಇದಾರಲ್ಲ ಅವರು ಪಾಪುನ, ಚೆನ್ನಾಗಿ ನೋಡ್ಕೊಂತ ಇದ್ದಾರೆ. ಮತ್ತೆ ಈ ಅಬ್ನಾರ್ಮಲ್ ಮಕ್ಳು ಬಸವೇಶ್ವರ ಆಸ್ಪತ್ರೆಯಿಂದ ತಂದು ಹಾಕಿರೋರು ಅವರು ಇದ್ದಾರೆ, ಅಲ್ಲೇ ಬಿಟ್ಟೋಗಿರ್ತಾರಲ್ಲ, ಅಂತವ್ ತಂದು ನೋಡ್ಕೊಂತ ಇದ್ದಾರೆ. ಅವ್ರಿಗೂ ಇಬ್ಬರು ಮಹಿಳೆಯರು ಇದಾರೆ ನೋಡ್ಕೊಳಕ್ಕೆ, ಸಾಕ್ತಾ ಇದಾರೆ ಅವರು. ಅಂದ್ರೆ ಈಗ ಅದಾದ್ಮೇಲೆ ಯಾವ ಕಾರಣಕ್ಕೆ ಆತರ ಬರ್ದಿದ್ರು, ಅಂದ್ರೆ ಮಠಕ್ಕೆ ಕೊಡ್ಬೇಕು ಅಂತ ಬರ್ದಿದ್ರು, ಯಾವ ಕಾರಣಕ್ಕೆ ಬರ್ದಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಏನಾದ್ರೂ ಇದೆಯಾ? ಅದು ಗೊತ್ತಿಲ್ಲ ಸರ್, ಅದು ಗೊತ್ತಿಲ್ಲ ಸರ್. ಅಂದ್ರೆ ಅದಾದ್ಮೇಲೆ ಮಗು ಏನಾದ್ರೂ ಹೊರಗ್ ಬಂದಿತ್ತಾ? ಹಾ, ಎತ್ಕೊಂಡ್ ಬರೋರು ಸರ್, ಹೊರಗಡೆ ಹುಡುಗರನ್ನ ಎತ್ಕೊಂಡ್ ಬರೋರು. ನಾನೆಲ್ಲ ಮುದ್ದಾಡಿದೀನಿ, ನಮ್ಮ ಅಂಗಡಿಗೂ ಕರ್ಕೊಂಡ್ ಬಂದಿದ್ದಾರೆ, ಅಥವಾ ನಾನು ಆ ಕಡೆಯಿಂದ ಹೋಗ್ಬೇಕಾದ್ರೆ ಊಟಕ್ಕೆಲ್ಲ ನೋಡಿ ನಾನು ಮುದ್ದಾಡಿದ್ದೀನಿ.
ಅಂದ್ರೆ ಚಿಗುರು ಜೊತೆಗೂ ಕೂಡ ಸಾಕಷ್ಟು ಜನ ಮಕ್ಕಳು ಇದ್ರು ಅಂತ ಹೇಳ್ತಾರೆ ಅಂದ್ರೆ ಮಡಿಲುಕ್ ಸೇರಿಸ್ತಾ ಇದ್ರು ಸಾಕಷ್ಟು ಜನ ಮಕ್ಕಳು ಇದ್ರು ಮೂರ್ನಾಲ್ಕು ಜನ ಮಕ್ಕಳು ನಾನು ನೋಡಿದಾಗ ಇದ್ರು ಒಂದು 7-8 ತಿಂಗಳು ಮುಂಚೆ ನೋಡಿದ್ದೆ ಇದ್ರು ಮತ್ತೆ ಅವಳಿಂದ ಹೋಗಿಲ್ಲ ಸ ಒಳಗಡೆ ಅಂದ್ರೆ ಮಡಿಲು ಅಂದ್ರೆ ಮಡಿಲು ಸಂಸ್ಥೆಗೂ ಕೂಡ ಕೊಟ್ಟಿರಲಿಲ್ಲ ಅದನ್ನ ಅಂತ ಗೇಟ್ ಪಕ್ಕದಲ್ಲಿ ಒಂದು ತೊಟ್ಲೈತೆ ನೋಡ್ರಿ ಆ ತೊಟ್ಲಲ್ಲಿ ಇಟ್ಟರು ಅವರು ಅದರೊಳಗೆ ಯಾವ ಪಾಪನ ತಂದ ಕ್ಯಾಮೆರಾ ಬೇರೆ ಇದಾರ ಯಾರು ತಂದಾಕ್ತಾರೆ ಹೇಳ್ರಿ ಇವಾಗ ನಾಕಳ ಯಾರನ್ನ ತಂದಾಕಿದ್ರೆ ನೀವು ಏನಕ್ಕೆ ತಂದಾಕಿದ್ರಿ ಏನಕ್ಕೆ ಬೇಡ ನಿಮಗೆ ಅಂತ ಎಲ್ಲ ಕೇಳ್ತಾರೆ ಅಂತಂದೇಳಿ ಅವತ್ತಿಂದ ಹೊರಗಡೆ ಯಾವ ಮಕ್ಕಳನ್ನು ಹಾಕ್ಲೂ ಇಲ್ಲ ಅಲ್ಲಿ ಒಳ ತೊಟ್ಲಲ್ಲೂ ಯಾರನ್ನೂ ಹಾಕ್ಲಿಲ್ಲ ಅದೇ ಲಾಸ್ಟ್ ಚಿಗುರು ಸಿಕ್ಕಿರೋದು ಇನ್ನು ಇರಾವೆಲ್ಲ ಮಕ್ಕಳು ಅಂದ್ರೆ ಅದು ಇದ್ರದ್ದು ಅನ್ಸುತ್ತೆ ಅದೇ ಆಸ್ಪತ್ರೆವು ಅವರ ಅಂದ್ರೆ ಸ್ವಾಮೀಜಿ ಸಾಕಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಮಗುನ ಅಂತ ಹೇಳ್ತಾರೆ ಸ್ವಾಮೀಜಿ ಹೋದ್ಮೇಲೆ ಆ ಮಗು ಹೊರಗೆ ಹೋಗಿರೋದು ಅಂತ ಹೇಳ್ತೀರಾ ಅಂದ್ರೆ ಇವಾಗ ಈಗ ಸಂಸ್ಥೆಗೆ ಹೋಗಿ ಸೇರೋದನ್ನ ಸ್ವಾಮೀಜಿ ಸ್ವಾಮೀಜಿ ಇದ್ದಿದ್ರೆ ಬಿಡ್ತಿರ್ಲಿಲ್ವಾ ಅಂತ ಇಲ್ಲ ಅದು ಗೊತ್ತಿಲ್ಲ ಅದು ಒಪ್ಸಿರೋದು ನನಗೆ ಗೊತ್ತಿಲ್ಲ ನಿನ್ನೆ ನಾನು ಟಿವಿಯಲ್ಲಿ ನೋಡಿದಾಗಲೇ ನನಗೆ ಈ ಮಾಹಿತಿ ನಾನು ಹೇಳ್ಬೇಕು ಅನ್ಸಿ ನಾನು ಹೇಳಿದ್ದು ಅದು ಒಳಗಡೆ ಇತ್ತಂತಲೇ ನಾವು ತಿಳ್ಕೊಂಡಿದ್ದು ಇದು ಇದಕ್ಕೆ ಬಾಲ ಇದ್ದು ಸೇರಿಸಿದಾರ ಅಂತ ಗೊತ್ತಿಲ್ಲ ನನಗೆ ಇನ್ನು ಅಲ್ಲ ಅದನ್ನ ನೀವು ಆ ಲೆಟರ್ ಕೊಟ್ಟರಲ್ಲ ಯಾರಿಗೆ ಕೊಟ್ಟರು ನೇರವಾಗಿ ಸೆಕ್ಯೂರಿಟಿ ಅಂತ ಹೇಳಿದ್ರಿ ಅದಾದ್ಮೇಲೆ ಯಾರೆಲ್ಲ ಬಂದ್ರು ಮಠದಿಂದ ಅಂತ ಯಾರು ಬಂದಿಲ್ಲ ಯಾರು ಒಂದು ಪಿಳ್ಳೆನು ಬಂದಿಲ್ಲ ಇದುವರೆಗೂ ಇವಾಗಲೇ ನಾನು ನಿಮ್ಮ ಹತ್ರ ಮಾತಾಡ್ತಾ ಇರೋದು ಅವತ್ತಿಂದ ಯಾರು ಬಂದು ಯಾರು ಏನು ಮಾತಾಡಿಲ್ಲ ಯಾರು ಕೇಳು ಇಲ್ಲ ಅಂದ್ರೆ ಅದಾದ್ಮೇಲೆ ಏನಾದ್ರು ಮಠದವ್ರು ಯಾರಾದ್ರೂ ಬಂದು ನಿಮ್ಮ ಹತ್ರ ಮಾತಾಡಿದ್ರೆ ಈ ಮಗು ಬಗ್ಗೆ ಏನು ನಾನು ಹೇಳ್ತಿದ್ದವ್ರಿಗೆ ಮಗು ನನಗೆ ಸಿಕ್ಕಿದ್ದು ಅಂತ ನಾನು ಹೇಳಿದ್ದೀನಿ ಅವ್ರಿಗೆ ಎಲ್ಲರಿಗೂ ನಾನೇ ಫಸ್ಟ್ ಎತ್ಕೊಂಡೋಗಿದ್ದು ನಾನೇ ಹಾಲು ಇದು ಹಾಲು ಕಾಸು ಹಾಲು ಕುಡಿಸಿದ್ದು ಆ ಮಗುನ ತಗೊಂಡೋಗಿದ್ದು ನಾನೇ ಅಂತಂದೇಳಿ ಹೇಳಿ ಧೈರ್ಯವಾಗಿ ನಾನೇ ಮತ್ತೆ ಹೇಳ್ತಾ ಇರೋದು ಇವಾಗ ಆ ಮಗು ನಾನೇ ನೋಡಿದ್ದು ನಾನೇ ಎತ್ಕೊಂಡ್ಬಂದಿದ್ದು ಅಂತಂದೇಳಿ ಅಂದ್ರೆ ಮಗುಗೆ ಮಗು ಸಿಕ್ಕಾದ್ಮೇಲೆ ತೊಟ್ಲು ಕಟ್ಟಿದ್ದ ಅಥವಾ ಮಗು ಸಿಗೋಕಿನ ಮುಂಚೆ ಮಕ್ಕಳನ್ನ ಸಿಕ್ಕಾದ್ಮೇಲೆ ಹಿಂಗ್ ಕೆಳಗಡೆ ಬಿಸಾಕ್ ಹೋಗ್ಬೇಡ್ರಿ ಅತ್ತು ಅವತ್ತೇನಾದ್ರೂ ನಾಯಿಗೆ ನೋಡ್ಕೊಂಡಿದ್ರೆ ಆ ಮಗು ಉಳಿತಾ ಇರ್ಲಿಲ್ಲ ಎಳ್ದಾಡ್ಬಿಡವ್ ನಾಯಿಗಳು ಹಂಗಾಗಿ ಅವ್ರ ಆ ಐಡಿಯಾದಿಂದ ಏನಾದ್ರು ಒಳಗಡೆ ತಂದಾಕ್ಲಿ ಅಂತಂದೇಳಿ ಅವಳು ತೊಟ್ಲು ಇದ್ ಮಾಡಿದ್ರೆ ಗೊತ್ತಿಲ್ಲ ಹೊರಗಡೆ ಬಿಸಾಕ್ಬಿಡ್ರಿ ತಂದು ಒಳಗಡೆ ಹಾಕ್ರಿ ಅಂತಂದೇಳಿ ಆ ತೊಟ್ಲು ಹಾಕಿರ್ಬೇಕು ಅಂತ ನಾವೆಲ್ಲ ಹಂಗೆ ಅನ್ಕೊಂಡ್ವಿ ಆಮೇಲೆ ಕ್ಯಾಮ್ರಾ ಬೇರೆ ಇದ್ವಾ ಒಳಗಡೆ ಅದು ಯಾರು ತಗೊಂಡೋಗಿ ಧೈರ್ಯವಾಗಿ ಹಾಕಕ್ ಆಗಲ್ಲ ಅವತ್ತಿಂದ ಯಾವ ಮಕ್ಕಳು ಸಿಕ್ಕಿಲ್ಲ ಯಾವ್ದು ಇಲ್ಲ ಇದಿಷ್ಟು ಫೈರೋಜ ಅವರ ಮಾತು ಅಂದ್ರೆ ಮಗುವನ್ನ ಮೊದಲಿಗೆ ಅಂದ್ರೆ ಯಾವಾಗ ಇಲ್ಲಿ ತಂದು ಬಿಡ್ತಾರೋ ತಂದು ಬಿಟ್ಟಂತ ಸಂದರ್ಭದಲ್ಲಿ ನಾನೇ ನೇರವಾಗಿ ನೋಡಿದೆ ಜೊತೆಗೆ ಒಂದು ಪತ್ರ ಕೂಡ ಇತ್ತು ಅಂದ್ರೆ ಆ ಮಗು ಜೊತೆಯಲ್ಲಿ ಒಂದು ಪತ್ರ ಕೂಡ ಇತ್ತು ಆ ಪತ್ರದಲ್ಲಿ ಪರ್ಟಿಕ್ಯುಲರ್ ಆಗಿ ಅವ್ರು ಬರೆದಿದ್ರು ಅಂದ್ರೆ ಒಂದು ಪುಟ ಇರುವಂತಹ ಪತ್ರವನ್ನ ಬರೆದಿದ್ರು ಆದ್ರೆ ಆ ಪುಟದಲ್ಲಿ ಎರಡು ಲೈನ್ ಮಾತ್ರ ನಾನು ಓದ್ದೆ ಮುರುಘಾ ಮಠಕ್ಕೆ ಈ ಮಗುವನ್ನ ಒಪ್ಸಿ ಅಂತೇಳಿ ಆ ಲೆಟರ್ ಅಲ್ಲಿ ಬರೆದಿದ್ರು ಆದ್ರೆ ಮುಂದಿನದ್ದು ನಾನು ಓದ್ಲಿಲ್ಲ ಅದಕ್ಕೂ ಮುನ್ನ ಸೆಕ್ಯೂರಿಟಿ ಬಂದು ಆ ಮಗುವನ್ನ ಹಾಗೆ ಲೆಟರ್ ಅನ್ನ ಎರಡನ್ನು ಕೂಡ ಇಸ್ಕೊಂಡು ಹೋದ್ರು ಅನ್ನೋ ಮಾತನ್ನ ಫೈರೋಜ್ ಅವರು ಕೂಡ ಹೇಳ್ತಾ ಇರುವಂತದ್ದು. ಕ್ಯಾಮ್ರಾಮನ್ ಚಂದ್ರೇಶ್ ಜೊತೆ ಸಂದೇಶ್ ನ್ಯೂಸ್ ಫಾಸ್ಟ್ ಚಿತ್ರದುರ್ಗ.